ಎಲ್ಲಾ ಕಗ್ಗ ಪ್ರೇಮಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಇವತ್ತಿನ ಮುಕ್ತಕ 54 ಫಲವಿಲ್ಲ ಕಾರ್ಯ ಕಾರಣ ವಾದದೀನ್ ತತ್ವ ಸಿಲುಕದೆಮ್ಮಯ ತರ್ಕ ಕರ್ಕಶಾಂಕುಶಕೆ ಸುಳಿವುದಾಗೀಗ ಇದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ ಈ ಕಗ್ಗದಲ್ಲಿಯೂ ಮಾನ್ಯ ಗುಂಡಪ್ಪನವರು ಈ ಸೌಂದರ್ಯದ ಹಿಂದೆ ಇರತಕ್ಕಂತ ತತ್ವ ಏನಿರಬಹುದು ಅನ್ನೋದರ ಬಗ್ಗೆ ಚಿಂತಿಸುತ್ತಾರೆ ಸಾಮಾನ್ಯವಾಗಿ ನೋಡಿದಾಗ ನಾವು ಏನೇ ಕೆಲಸ ಮಾಡಿದ್ರೂ ಪ್ರತಿಯೊಂದು ಕಾರ್ಯಕ್ಕೆ ನಾವು ಕಾರಣ ಹುಡುಕ್ತಾ ಹೋಗ್ತೀವಿ ಇದು ಯಾಕೆ ಹಿಂಗಾಯಿತು ಇದು ಯಾಕೆ ಈ ತರ ಇದೆ ಅಥವಾ ಈ ಸೌಂದರ್ಯ ಹೀಗೆ ಯಾಕೆ ಕಾಣಿಸುತ್ತೆ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಇದರ ಅನ್ವೇಷಣೆ ಮಾಡ್ತಾ ಹೋದಾಗ ಈ ತತ್ವದ ಬಗ್ಗೆ ನಮಗೆ ಏನು ಅರಿವು ಸಿಗೋದಿಲ್ಲ ಕಾರಣ ಇಷ್ಟೇ ನಮ್ಮ ಬುದ್ಧಿ ಮತ್ತೆ ಅದರ ಶಕ್ತಿ ಬಹಳ ಕಡಿಮೆ ಆದಂತದ್ದು ಹಾಗಾದ್ರೆ ಈ ತತ್ವದನ್ನ ನಾವು ಹೇಗೆ ಅನುಭವ ಮಾಡ್ಕೋಬೇಕು ಅಂತ ಕೇಳಿದಾಗ ಗುಂಡಪ್ಪನವರು ಹೇಳ್ತಾರೆ ತಿಳಿ ಮನಸ್ಸನ್ನು ಇಟ್ಕೊಂಡಾಗ ಕೆಲವು ನಿಮಗೆ ಸೂಕ್ಷ್ಮಾನುಭವಗಳಾಗತ್ತೆ ಅಂತ ಹೇಳ್ತಾರೆ ಈ ತಿಳಿ ಮನ ಅಂತಂದ್ರೆ ಗುಂಡಪ್ಪನವರು ಕೆಲವೊಂದು ಸೂಚಿಸ್ತಾರೆ ಇಲ್ಲಿ ಮೂರು ಅಂಶಗಳನ್ನು ಸೂಚಿಸ್ತಾರೆ ತಿಳಿ ಮನ ಅಂತಂದ್ರೆ ಮೊದಲನೇದು ಪ್ರಾಮಾಣಿಕತೆ ನಾವು ನೋಡ್ತಕ್ಕಂಥ ಸತ್ಯವನ್ನ ಹೇಗಿದೆಯೋ ಅದನ್ನ ಅದೇ ತರ ನಾವು ಅನುಭವಿಸ್ತಕ್ಕಂಥದ್ದು ಎರಡನೇದು ಪರಿಶುದ್ಧತೆ ಪರಿಶುದ್ಧತೆ ಅಂತಂದ್ರೆ ನಾವು ನಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೆಲವು ಕಶ್ಮಲಗಳು ಉದಾಹರಣೆಗೆ ಸಂದೇಹ ಇರ್ಬೋದು ಅನುಮಾನ ಇರ್ಬೋದು ಪೂರ್ವಾಗ್ರಹ ಇರ್ಬೋದು ಅಥವಾ ಪೂರ್ವಾಭಿಮಾನಗಳು ಇರ್ಬೋದು ಇವುಗಳು ಎಲ್ಲವನ್ನು ನಾವು ಮನಸ್ಸಿಂದ ತಗೊಂಡು ಪ್ರಶಾಂತವಾಗಿರ್ತಕ್ಕಂಥದ್ದು ಮತ್ತೆ ಮೂರನೇ ಒಂದು ಅಂಶ ಏನಂತಂದ್ರೆ ಉಪಶಾಂತತೆ ಉಪಶಾಂತತೆ ಅಂತಂದ್ರೆ ಯಾವುದೇ ಉದ್ವೇಗ ಇರ್ತಕ್ಕಂಥ ಒಂದು ಸ್ಥಿತಿ ಈ ಮೂರು ಅಂಶಗಳನ್ನ ನಾವು ಮನದಟ್ಟು ಮಾಡಿಕೊಂಡು ನಾವು ಈ ತತ್ವವನ್ನ ನಾವು ಅನುಭವಿಸಬಹುದು ಅಂತ ಹೇಳ್ತಾರೆ ಹಾಗೆ ಅವರು ಮತ್ತೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಈ ಉದ್ವೇಗ ಇರದೇ ಇರತಕ್ಕಂಥದ್ದು ರಾಗದ್ವೇಷಗಳನ್ನ ಬಿಡ್ತಕ್ಕಂಥದ್ದು ಮತ್ತೆ ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಟ್ಟುಕೊಳ್ತಕ್ಕಂಥದ್ದು ಆದಾಗ ಈ ತಿಳಿ ಮನಸ್ಸನ್ನ ನಾವು ಅನುಭವಕ್ಕೆ ತಗೊಂಡ್ಬಿಟ್ಟು ಕಾರ್ಯ ಮತ್ತು ಕಾರಣದ ಒಂದು ತತ್ವವನ್ನ ತಕ್ಕ ಮಟ್ಟಿಗೆ ನಾವು ವಿಶ್ಲೇಷಣೆ ಮಾಡಬಹುದು ಅಂತ ಹೇಳ್ತಾರೆ ಮತ್ತೆ ನಾಳೆ ಸಿಗೋಣ ನಮಸ್ಕಾರ